श्री शिवाजी महाराज संगोळ्ळी रायण्णा बसवेश्वर मूर्ति अवमान क्रांतिवीर संगोळ्ळी रायण्णा स्वातंत्र विरुद्ध होराट वे संचु रूपी हिड़कोट व्यक्ति वंश के सेरदर इंत किडी मट हाकदे बिड़ी गृह सचिव अरग ज्ञानेंद्र एच्चरिसिदरु। मंगलवार नगर अनगोळदल्ली भग्नगोंडिद रायण्णा मूर्ति मरुस्थापने कनकदास कॉलोनी के भेटी नीडिद बळिक माध्यमरोंदिगे मातनाडिदरु। प्रधानि नरेंद्र मोदी वर्ष स्वातंत्र्य दिनवन्नु अमृत महोत्सववन्नु आचरिसबेकेंदु देशक्के करे नीडिद्दारे। 75 वर्ष कळेद स्वातंत्र्योत्सवक्के हब्बदंदु महान पुरुषरिगे अवमान माडुवुदु मानसिक रोगिगळ केलस एंदरु। ಈ ವರ್ಷ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ಆಚರಿಸಬೇಕು ಅಂತ ಹೇಳಿ ದೇಶಕ್ಕೆ ಕರೆ ಕೊಟ್ಟಿದ್ದಾರೆ। 75 ವರ್ಷ ಕಳೆದಂತ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಒಂದು ಹಬ್ಬದ ಈ ವರ್ಷದಲ್ಲಿ ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಂತ ವ್ಯಕ್ತಿಗಳನ್ನು ಅವಮಾನ ಮಾಡುವಂತ ಕೆಲಸ ಒಂದು ಮಾನಸಿಕ ರೋಗಿಗಳ ಕೆಲಸ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತೇನೆ। ಇಂತ ಸಂದರ್ಭದಲ್ಲಿ ನಾವು ಅವರನ್ನು ಪೂಜಿಸಬೇಕು ಆರಾಧಿಸಬೇಕು। ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಸುಖಕ್ಕೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರೆ। ಖಂಡಿತವಾಗೂ ರಾಯಣ್ಣ ಮತ್ತು ಶಿವಾಜಿಯ ವಿಗ್ರಹಕ್ಕೆ ಇವರಿಬ್ಬರು ಕೂಡ ಮತ್ತು ಬಸವಣ್ಣನವರು ಮೂರು ಜನ ಪ್ರಾತಸ್ಮರಣೀಯ ವ್ಯಕ್ತಿಗಳು ಭಾರತದ ಇತಿಹಾಸದಲ್ಲಿ। ಅವರು ಯಾವುದೋ ಭಾಷೆಗೆ ಯಾವುದೋ ಭೂಭಾಗಕ್ಕೆ ಯಾವುದೋ ಜಾತಿಗೆ ಸೀಮಿತರಾಗಿರತಕ್ಕಂತ ವ್ಯಕ್ತಿಗಳಲ್ಲ। ಇಡಿ ಮನುಕುಲವನ್ನ ಉದ್ಧಾರ ಮಾಡುವಂತ ದೇಶವನ್ನ ಸಬಲಗೊಳಿಸುವಂತ ಕೆಲಸಕ್ಕಾಗಿ ಕೆಲಸ ಮಾಡಿದಂತವರು ಬಸವಣ್ಣನವರು। ಅಂತ ವಿಶ್ವ ಕಂಡಂತ ಮಹಾನ್ ವ್ಯಕ್ತಿ, ಸಮಾಜ ಪರಿವರ್ತನೆಯ ಹರಿಕಾರ। ಅವರ ವಿಗ್ರಹವನ್ನು ಕೂಡ ಫೋಟೋ ಇದನ್ನು ಕೂಡ ವಿರೂಪಗೊಳಿಸುವಂತ ಕನ್ನಡದ ಧ್ವಜವನ್ನ ಸುಡುವಂತ ಕೆಲಸ ಮಾಡಿದ್ದಾರೆ। ಈ ಭಾಗದಲ್ಲಿ ಕನ್ನಡಿಗರು ಮರಾಠಿಗರು ಅನ್ಯೋನ್ಯವಾಗಿದ್ದಾರೆ, ಸುಖ ಸಂತೋಷದಿಂದ ಬದುಕು ಕಟ್ಟಿಕೊಂಡಿದ್ದಾರೆ। ಕೆಲವೇ ಕಿಡಿಗೇಡಿಗಳು ಇದರ ಹುಳಿ ಹಿಂಡುವಂತ ಏನು ಕೆಲಸ ಮಾಡಿದ್ದಾರೆ। ಇವರನ್ನ ನಾವು ಬಿಡೋದಿಲ್ಲ, ಖಂಡಿತವಾಗೂ ರಾಯಣ್ಣನನ್ನ ಬ್ರಿಟಿಷರಿಗೆ ಹಿಡಿದುಕೊಟ್ಟಂತ ವ್ಯಕ್ತಿಗಳು ಯಾರಿದ್ದಾರೆ ಆ ಕುಲದವರು ಈ ಕೆಲಸ ಮಾಡಿದವರು, ಬೇರೆ ಏನು ಅಲ್ಲ। ಅದರಿಂದ ಅಂತವರನ್ನ ನಿಗ್ರಹ ಮಾಡ್ತೇವೆ, ಇನ್ನೊಮ್ಮೆ ತಲೆ ಎತ್ತಿದ್ದ ಹಾಗೆ ನೋಡ್ಕೊಳ್ತೇವೆ। ನಮ್ಮ ಪೊಲೀಸರು ವಿಶೇಷವಾಗಿ ಕಾರ್ಯಾಚರಣೆ ಮಾಡಿ ಈಗಾಗಲೇ ಬೆಳಗಾವಿಯಲ್ಲಿ 38 ಜನರನ್ನ ಬಂಧನ ಆಗಿದೆ। ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಮರಾಠಿಗರು ಕನ್ನಡಿಗರು ಇದ್ದಾರೆ, ಇಂತ ನೀಚ ಕೃತ್ಯ ಎಸಗುವುದು ನಡೆಯುತ್ತದೆ, ಇದಕ್ಕೆ ಸಾರ್ವಜನಿಕರು ಮನಸ್ಸು ಕೊಡಬಾರದು, ಯಾರು ಪರಸ್ಪರ ಮನಸ್ಸು ಹಾಳು ಮಾಡಿಕೊಳ್ಳಬಾರದು। ಸರ್ಕಾರ ನಿಮ್ಮ ಜೊತೆ ಇದೆ, ನಾವು ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ಮಾತನಾಡುತ್ತಿದ್ದೇವೆ ಎಂದರು। ಎರಡು ರಾಜ್ಯದವರಿಗೆ ಬೆಂಕಿ ಹಚ್ಚುವ ದುಷ್ಕರ್ಮಿಗಳ ವಿರುದ್ಧ ಬಿಗಿಯಾದ ಕ್ರಮ ಕೈಗೊಳ್ಳುತ್ತೇವೆ, ಎಂಇಎಸ್ ಬ್ಯಾನ್ ಮಾಡುವುದರ ಕುರಿತು ಚಿಂತನೆ ನಡೆಸಲಾಗಿದೆ, ದೇಶಭಕ್ತರಲ್ಲ ದೇಶದ್ರೋಹಿ ಎಂದು ಗುಡುಗಿದರು। ರಾಜಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।